ಸಹೋದಯ ಬಂಧುಗಳೇ, ಕನ್ನಡದ ಗೀತ ಮಾಧುರ್ಯವನ್ನು ತಮ್ಮ ಮನೆಗೆ ತಂದೊಪ್ಪಿಸುವ ನಿಟ್ಟಿನಲ್ಲಿ ಶ್ರುತಾಲಯದ ವಿಶಿಷ್ಟ ಕಾರ್ಯಕ್ರಮ ಗೀತ ಮಾಧುರಿ. ಇಲ್ಲಿ ಗೀತೆಯನ್ನು ಸಂಗೀತ, ನೃತ್ಯ, ಶಿಲ್ಪ, ಚಿತ್ರ ಮೊದಲಾದ ಇತರ ಕಲಾ ಮಾಧ್ಯಮಗಳ ಸಹಯೋಗದೊಂದಿಗೆ ಅರ್ಪಿಸಲಾಗುತ್ತೆ. ಗೀತ ಮಾಧುರಿಯ ಮೊದಲ ಸಂಚಿಕೆಯ ಕವಿ ಕನ್ನಡ ನಾಡಿನ ಹೆಮ್ಮೆಯ ಲೇಖಕರಾದ ರಾಷ್ಟ್ರಕವಿ ಕುವೆಂಪು. ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ರಾಷ್ಟ್ರಕವಿ ಎಂಬ ಗೌರವಕ್ಕೆ ಪಾತ್ರರಾಗಿರುವವರು. 1904 ಡಿಸೆಂಬರ್ 29 ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಎಂಬ ಅಜ್ಞಾತ ಗ್ರಾಮವೊಂದರಲ್ಲಿ ಜನಿಸಿದ ಕುವೆಂಪು ರಾಷ್ಟ್ರದ ಮಹಾಕವಿಯಾಗಿ ಬೆಳೆದದ್ದು ಈ ಶತಮಾನದ ಸೋಜಿಗಗಳಲ್ಲಿ ಒಂದು. ಶ್ರೀರಾಮಾಯಣ ದರ್ಶನಂನಂತಹ ಮಹಾಕಾವ್ಯ, 10 ಕವಿತಾ ಸಂಕಲನಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಅಂತಹ ಮೇಲು ಕೃತಿಗಳ ರಚನೆಯಿಂದ ಕನ್ನಡ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿ ಬೆರೆತು ಹೋಗಿದ್ದಾರೆ. ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ, ನಮ್ಮ ದೇಶದ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ, ಕುವೆಂಪುರವರಿಗೆ ದೊರೆತ ಅಸಂಖ್ಯಾತ ಗೌರವ ಪುರಸ್ಕಾರಗಳಲ್ಲಿ ಕೆಲವು ಮಾತ್ರ. ನಾಡು ನುಡಿಯ ಪ್ರೇಮ ಕುವೆಂಪು ಕಾವ್ಯದ ಪ್ರಧಾನ ಕಾಳಜಿಗಳಲ್ಲಿ ಒಂದು. ಎಲ್ಲಾದರೂ ಇರು ಈ ಕವಿತೆಯಲ್ಲಿ ಕುವೆಂಪು ಕನ್ನಡತನ ಎಂದರೆ ಏನು ಎಂಬುದನ್ನು ಹೃದ್ಯವಾಗಿ ವರ್ಣಿಸಿದ್ದಾರೆ. ಕನ್ನಡ ನೆಲ, ಜಲ, ಸಾಹಿತ್ಯ, ಶಿಲ್ಪ, ಚರಿತ್ರೆ, ಸಂಸ್ಕೃತಿ ಈ ಎಲ್ಲ ಅಂಶಗಳನ್ನು ಅಖಂಡವಾಗಿ ಅಂತರ್ಗತ ಮಾಡಿಕೊಂಡಾಗ ಮಾತ್ರ ಒಬ್ಬ ಕನ್ನಡಿಗ ತನ್ನ ಕನ್ನಡತನವನ್ನು ಸಾಧಿಸಿದಂತಾಗುತ್ತದೆ. ಕನ್ನಡತನದ ಮೂರ್ತಿವಂತ ಸ್ವರೂಪರಾದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಗೀತೆಯನ್ನು ಹಾಡಿರುವುದು ಈ ದೃಷ್ಟಿಯಿಂದ ಅತ್ಯಂತ ಧ್ವನಿಪೂರ್ಣ ಅಲ್ಲವೇ? ಕೇಳಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿ
ಕನ್ನಡವಾಗಿರು. ಹರಿಹರ ರಾಘವರಿಗೆ ಎರಗುವ ಮನ, ಹಾಳಾಗಿ ಹಂಪೆಗೆ ಕೊರಗುವ ಮನ. ಹರಿಹರ ರಾಘವರಿಗೆ ಎರಗುವ ಮನ, ಹಾಳಾಗಿ ಹಂಪೆಗೆ ಕೊರಗುವ ಮನ. ಪೆಂಪಿನ ಬನವಾಸಿಗೆ ಕರಗುವ ಮನ, ಬೆಳ್ಗೊಳ ಬೇಲೂರುಗಳ ನೆನೆಯುವ ಮನ. ಜೋಗದ ಜಲಪಾತದಿ ಧುಮುಕುವ ಮನ, ಮಲೆನಾಡಿಗೆ ಹೊಂಕುಳಿ ಹೋಗುವ ಮನ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಜಾಣಕ್ಕೆ ಗಿಳಿ ಕೋಗಿಲೆ ಇಂಪಿಗೆ, ಮಲ್ಲಿಗೆ ಸಂಪಿಗೆ ಕೇದೆಗೆ ಸೊಂಪಿಗೆ, ಮಾವಿನ ಹೊಂಗೆಯ ತಳಿರಿನ ತಂಪಿಗೆ. ರಸ ರೋಮಾಂಚನಗಳು ಆತನ ಮನ, ಎಲ್ಲಿದ್ದರೆ ಏನ್ ಎಂತಿದ್ದರೆ ಏನ್ ಎಂದೆಂದಿಗೂ ತಾನ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅನ್ಯವೇ ನಲದೆ ಮಿಥ್ಯ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ